ಎಲ್ಲರಿಗೂ ಇವಾಗ ಪ್ರಸಾದ ಮಾಡಕ್ ಹಚ್ಚಿವಿ ಅಂದ್ರೆ ಟಕ್ಕರ್ ಕೊಡ್ಬೇಕಂದ್ರೆ ಅದು ಒಂದು ಕಾರಣ ಏನಂತ ಅಂತಂದ್ರೆ ಮೊನ್ನೆ ಅವ್ರು ಹುಟ್ಟಹಬ್ಬ ಮಾಡೋ ಟೈಮ್ದಾಗ ಏ ಹಂಗಾತು ಹಿಂಗಾತು ಅವ್ರು ಹಿಂಗ್ ತಿಂದಾರು ಹಂಗ್ ತಿಂದಾರು ಅಂದ್ರು ಅದಕ್ಕೆ ತಿಂದದ್ದನ್ನ ಸ್ಟೇಜ್ ಮೇಲೆ ಹೇಳ್ಬೇಕನ್ನೋ ಉದ್ದೇಶದಿಂದ ಈ ನಾಯಿ ಹುಟ್ಟಹಬ್ಬನ ಆಚರಣೆ ಮಾಡಿವೆ. ಯಾಕಂತಂದ್ರೆ ಇವತ್ತಿಗೆ ನಾವು 25-30 ವರ್ಷ ಇವತ್ತು ಏನು ಹೇಳಿದ್ರಲ್ಲ 30 ವರ್ಷ ನಾವು ಪಂಚಾಯತಿ ಮಾಡಿವೆ. ಆ ಪಂಚಾಯತಿ ಒಳಗೆ ನಾವು ಯಾವುದನ್ನು ಗುಡ್ಡ ನಾವು ತಿಂದಿಲ್ಲ ಅಂದ್ರೆ ಬೇಕಾರ ನಮ್ಮ ಊರೊಳಗೆ ಕೆರೆಸಿದ್ದನ್ನ ಗುಡಿ ಐತಿ. ಆ ಗುಡಿಗೆ ಬಂದ ಕೇಸಿಂದ ನಾವು 1 ಲಕ್ಷ ರೂಪಾಯಿ ಹಿಡಿತು ಅಂದ್ರೆ ನಾವು ಹಿಡಿತು ಇವತ್ತು ತೋರಿಸ್ಬೇಕು. ಬೇಕಾದ್ರೆ ಅವ್ರು ತಿಂದಾರ ಅನ್ನೋದು ನಾವು ಪ್ರೂಫ್ ಮಾಡ್ತಾ ಹೋಗ್ತೀವಿ ಅವ್ರು ಇಟ್ಟು ಹೋಗ್ಬೇಕು. ಆ ಒಂದು ಉದ್ದೇಶದಿಂದ ನಾಯಿ ನಾಯಿ ಅಂತ ನಿಯತ್ ನಾಯಿಗಿರುವ ನಿಯತ್ ಅವ್ರಿಗಿಲ್ಲ ಅನ್ನುವಂತ ಈ ನಿಮ್ಮ ಇದ್ರ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೇನೆ. ಎಲ್ಲರಿಗೂ ಇವ್ರಿಗೆ ಪ್ರಸಾದ ಮಾಡಕ್ ಹಚ್ಚಿವಿ ಅಂದ್ರೆ ಟಕ್ಕರ್ ಕೊಡ್ಬೇಕಂದ್ರೆ ಅದು ಒಂದು ಕಾರಣ ಏನಂತ ಅಂತಂದ್ರೆ ಮೊನ್ನೆ ಅವ್ರು ಹುಟ್ಟಹಬ್ಬ ಮಾಡೋ ಟೈಮ್ದಾಗ ಏ ಹಂಗಾತು ಹಿಂಗಾತು ಅವ್ರು ಹಿಂಗ್ ತಿಂದಾರು ಹಂಗ್ ತಿಂದಾರು ಅಂದ್ರು ಅದಕ್ಕೆ ತಿಂದದ್ದನ್ನ ಸ್ಟೇಜ್ ಮೇಲೆ ಹೇಳ್ಬೇಕನ್ನೋ ಉದ್ದೇಶದಿಂದ ಈ ನಾಯಿ ಹುಟ್ಟಹಬ್ಬನ ಆಚರಣೆ ಮಾಡಿವೆ. ಯಾಕಂತಂದ್ರೆ ಇವತ್ತಿಗೆ ನಾವು 25-30 ವರ್ಷ ಇವತ್ತು ಏನು ಹೇಳಿದ್ರಲ್ಲ 30 ವರ್ಷ ನಾವು ಪಂಚಾಯತಿ ಮಾಡಿವೆ. ಆ ಪಂಚಾಯತಿ ಒಳಗೆ ನಾವು ಯಾವುದನ್ನು ದುಡ್ಡು ನಾವು ತಿಂದಿಲ್ಲ ಅಂದ್ರೆ ಬೇಕಾರ ನಮ್ಮ ಊರೊಳಗೆ ಕೆರೆಸಿದ್ದನ್ನ ಗುಡಿ ಐತಿ. ಆ ಗುಡಿಗೆ ಬಂದ ಕೇಸಿಂದ ನಾವು 1 ಲಕ್ಷ ರೂಪಾಯಿ ಏನು ಹಿಡಿತು ಅಂದ್ರೆ ನಾವು ಹಿಡಿತು ಇವತ್ತು ತೋರಿಸ್ಬೇಕು. ಬೇಕಾದ್ರೆ ಅವ್ರು ತಿಂದಾರ ಅನ್ನೋದು ನಾವು ಪ್ರೂಫ್ ಮಾಡ್ತಾ ಹೋಗ್ತೀವಿ ಅವ್ರು ಇಟ್ಟು ಹೋಗ್ಬೇಕು. ಆ ಒಂದು ಉದ್ದೇಶದಿಂದ ನಾಯಿ ನಾಯಿ ಅಂತ ನಿಯತ್ ನಾಯಿಗಿರುವ ನಿಯತ್ ಅವ್ರಿಗಿಲ್ಲ ಅನ್ನುವಂತ ಈ ನಿಮ್ಮ ಇದ್ರ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೇನೆ. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.